ನಮಸ್ಕಾರ. ಇವತ್ತಿನ ವಿಷಯ, ಮುಂದಿನ ದಿನಗಳಲ್ಲಿ ಅನಲಿಸ್ಟ್ಗಳ ಪ್ರಕಾರ ಟೈಟನ್, ಏಷ್ಯನ್ ಪೇಂಟ್ಸ್ ಮತ್ತು HUL ಷೇರುಗಳ ಭವಿಷ್ಯ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗಳು ಸೇರಿ. ಸಾಮಾನ್ಯವಾಗಿ ಅನಲಿಸ್ಟ್ಗಳಿಗೆ ಬ್ಲೂ ಚಿಪ್ಗಳ ಮೇಲೆ ಬಹಳ ಒಂದು ಭರವಸೆ, ಏನಿದ್ದರೂ ಮೇಲಕ್ಕೆ ಹೋಗುವಂಥದ್ದು ಅಂತ. ಆದರೆ ಆ ಕಂಪನಿಗಳ ಒಂದಷ್ಟು ಭವಿಷ್ಯ ಅಂದರೆ ತ್ರೈಮಾಸಿಕ ವರದಿಯಲ್ಲಿ ಏನಾದರೂ ಕುಂದು ಕೊರತೆಗಳಿದ್ದರೆ ಆವಾಗ ಅವರ ನಿರೀಕ್ಷೆ ಕಮ್ಮಿಯಾಗುತ್ತೆ. ಮತ್ತೆ ಹೋಲ್ಡು ಬೈ ಮತ್ತೆ ಒಂದು ವರ್ಷದ ಮೇಲೆ ಎಷ್ಟು ಬರ್ಬೋದು ಪರ್ಸೆಂಟೇಜ್ ಎಲ್ಲವನ್ನು ಚೇಂಜ್ ಮಾಡ್ತಾರೆ. ಇವತ್ತು ಅನಲಿಸ್ಟ್ಗಳು ಮೂರು ಕಂಪನಿಗಳ ಭವಿಷ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಆ ಮೂರು ಕಂಪನಿಯ ಷೇರುಗಳನ್ನು ಕೂಡ ನಮ್ಮ ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಅವರು ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುವೇಟ್ಸ್ ಅವರು ಕೂಡ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಇವತ್ತು ವಿಶೇಷವಾದ ಈ ವಿಡಿಯೋ ರೆಡಿ ಮಾಡಿದ್ದೇವೆ. ಮೊದಲನೇದಾಗಿ ಟೈಟನ್ ಕಂಪನಿ. ಕೆಲವು ಬ್ರೋಕರೇಜ್ ಫರ್ಮ್ಗಳ ಅಂಬೋಣ ಏನು ಅಂತಂದ್ರೆ, ಕನ್ಸ್ಯೂಮರ್ ಡಿಮಾಂಡ್ ಒಂದಷ್ಟು ಕಮ್ಮಿ ಆಗ್ಬೋದು ಟೈಟನ್ಗೆ, ಯಾಕಂದ್ರೆ ಗೋಲ್ಡ್ ಪ್ರೈಸ್ ಮೇಲಕ್ಕೆ ಹೋಗಿದೆ. ಅಲ್ಲಿಗೆ ಟೈಟನ್ಗೆ ಸೇಲ್ ಆದರೂ ಕೂಡ ಮಾರ್ಜಿನ್ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಕಳೆದ 4 ತಿಂಗಳಲ್ಲಿ ಟೈಟನ್ ನಿರಂತರವಾಗಿ ಮೇಲಕ್ಕೆ ಹೋಗಿ 30% ವರೆಗೂ ಅಪ್ರಿಷಿಯೇಷನ್ ಕಂಡಿತ್ತು. ಆದ್ದರಿಂದ ಒಂದಷ್ಟು ಕನ್ಸಲ್ಟೇಷನ್ ಆಗ್ಬೋದು. ಅಷ್ಟೇ ಅಲ್ಲ, ಟೈಟನ್ನ ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಹೇಳಿಕೊಳ್ಳುವಂಥ ಪ್ರಮಾಣದಲ್ಲಿಲ್ಲ. ಅಂದರೆ ಶೇರ್ ಪ್ರೈಸ್ ಫಾಲನ್ ಬೈ 6% ಲಾಸ್ಟ್ 1 ಮಂತ್ ಬಿಕಾಸ್ ಆಫ್ ದೀಸ್ ಫ್ಯಾಕ್ಟರ್ಸ್. ಈಗ ಅನಲಿಸ್ಟ್ಗಳ ಪ್ರಕಾರ ಟೈಟನ್ ಶೇರ್ನಲ್ಲಿ ರಿಸಲ್ಟಿಗಿಂತ ಮುಂಚೆ, ರಿಸಲ್ಟಿಗಿಂತ ಆಮೇಲೆ ಅದೇನು ಬೈ ರೇಟಿಂಗ್ ಇದೆ. ಮೊದಲನೇದಾಗಿ ಟೈಟನ್ ಬಿಫೋರ್ ರಿಸಲ್ಟ್ಸ್ 27 ಕಂಪನಿಗಳು ಬೈ ರೇಟಿಂಗ್ ಕೊಟ್ಟಿದ್ವಿ, ಈಗ 23 ಕಂಪನಿಗಳು ಅಂದರೆ 4 ಕಂಪನಿಗಳು ಬೈ ರೇಟಿಂಗ್ ಅನ್ನು ಚೇಂಜ್ ಮಾಡಿದ್ದಾರೆ. ಮತ್ತೆ ಸುಮಾರು ಬ್ರೋಕರೇಜ್ ಕಂಪನಿಗಳು ಟೈಟನ್ನ ಟಾರ್ಗೆಟ್ ಪ್ರೈಸನ್ನು 7980 3003 ಇಟ್ಟಿದ್ದಾರೆ. ಈಗ ಏಷ್ಯನ್ ಪೇಂಟ್ ಬ್ರೋಕರೇಜ್ ಫರ್ಮ್ ಅವರು ಈ ಸ್ಟಾಕಿಗೆ ಲಿಮಿಟೆಡ್ ಅಪ್ಸೈಡ್ ಪೊಟೆನ್ಷಿಯಲ್ ಶಾರ್ಟ್ ಟರ್ಮಲ್ಲಿ, ಲಾಂಗ್ ಟರ್ಮಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಾಫಿಟಬಿಲಿಟಿ ಏಷ್ಯನ್ ಪೇಂಟ್ ಕಮ್ಮಿ ಆಗ್ಬೋದು ಮುಂದಿನ ದಿನಗಳಲ್ಲಿ, ಯಾಕಂದ್ರೆ JSW ಮತ್ತು ಗ್ರಾಸಿನ್ ಅದು ಕೂಡ ಮಾರುಕಟ್ಟೆಗೆ ಪೇಂಟ್ ಇಂಡಸ್ಟ್ರಿ ಮುಖಾಂತರ ಕಾಲಿಡುವಂತ ನಿರ್ಣಯವನ್ನು ಕೈಗೊಂಡದ್ರಿಂದ. ಅದಾದ್ಮೇಲೆ ಬೈ ರೇಟಿಂಗ್ ಬಿಫೋರ್ ರಿಸಲ್ಟ್ಸ್ 15, ಆಫ್ಟರ್ ರಿಸಲ್ಟ್ಸ್ 12 ಬಂದಿದೆ. ಅಷ್ಟೇ ಅಲ್ಲ, ಏಷ್ಯನ್ ಪೇಂಟಿನ 1 ವರ್ಷದ ಟಾರ್ಗೆಟ್ ಪ್ರೈಸ್ನ 3500 ಇಟ್ಟಿದ್ದಾರೆ. ಅಂದರೆ ಇವತ್ತಿನ ರೇಟಿಂಗಿಂದ 1 ವರ್ಷದೊಳಗೆ ಕೇವಲ 5% ಅಭಿವೃದ್ಧಿಯನ್ನು ಕಾಣಬಹುದು ಅಂತ ಒಂದು ಇಂಡಿಕೇಶನ್ ಕೊಟ್ಟಿದ್ದಾರೆ. ಈಗ ನಾನು HUL ಷೇರ್ಗಳಿಗೆ ಬರ್ತಾ ಇದ್ದೇನೆ. ಬಹಳಷ್ಟು ಬ್ರೋಕರೇಜ್ ಫರ್ಮ್ಗಳು HUL ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ, ಯಾಕಂದ್ರೆ ಹೇಳಿಕೊಳ್ಳುವಂತ ವಾಲ್ಯೂಮ್ ಗ್ರೋತ್ ಇಲ್ಲ ಬಿಸ್ನೆಸ್ನಲ್ಲಿ. ಟಾರ್ಗೆಟ್ ಪ್ರೈಸ್ನ 2890 ಇಟ್ಟಿದ್ದಾರೆ 1 ವರ್ಷಕ್ಕೆ, 13% ಹೈಯರ್ ದನ್ ದಿ ಕರೆಂಟ್ ಮಾರ್ಕೆಟ್ ಪ್ರೈಸ್. ಅಷ್ಟೇ ಅಲ್ಲ, ಜಾಸ್ತಿ ಇನ್ಫ್ಲೇಷನ್ ಇರೋದ್ರಿಂದ ಜನ ಅವರು ಕೊಳ್ಳುವಂಥ ವಸ್ತುಗಳನ್ನು ಮತ್ತೆ ಮುಂದೂಡಬಹುದು ಅನ್ನುವಂಥ ಒಂದು ಭಯ ಕೂಡ ಎಲ್ಲರ ಗಮನದಲ್ಲಿದೆ. ಈಗ HUL ಷೇರುಗಳ ಬೈ ರೇಟಿಂಗ್ ಬಿಫೋರ್ ರಿಸಲ್ಟ್ಸ್ 36, ಆಫ್ಟರ್ ರಿಸಲ್ಟ್ಸ್ 26 ಬಂದಿದೆ. ಮತ್ತೆ HUL ಷೇರುಗಳನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಈ ಮೂರು ಷೇರುಗಳ ಕತೆ ಹೇಗಿದೆ ಅಂತಂದ್ರೆ, ಶಾರ್ಟ್ ಟರ್ಮ್ನಲ್ಲಿ ಸ್ಲೈಟ್ಲಿ ನೆಗೆಟಿವ್, ಮತ್ತೆ ಆಪ್ಟಿಮಿಸ್ಟಿಕ್ ಅಬೌಟ್ ಲಾಂಗ್ ಟರ್ಮ್ ಪ್ರಾಸ್ಪೆಕ್ಟ್ಸ್. ಇವತ್ತು ಬುಧವಾರ 9 ಆಗಸ್ಟ್ ರಾತ್ರಿ 9:15 ನಮ್ಮ ಯೂಟ್ಯೂಬ್ನಲ್ಲಿ ಲೈವ್ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ ಇದೆ. ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಮತ್ತು ಎಲ್ಲಾ ಚಾನಲ್ ಮೆಂಬರ್ಸ್ಗೆ ದಯವಿಟ್ಟು ನೀವು ಬನ್ನಿ, ಸ್ನೇಹಿತರನ್ನು ಕರ್ಕೊಂಬನ್ನಿ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ಉತ್ತರವನ್ನು ಬರೀರಿ. ಈಗ ಸದ್ಯದ ಮಟ್ಟಿಗೆ ಈ ಮೂರು ಷೇರುಗಳನ್ನು ಅನಲಿಸ್ಟ್ಗಳು ಡೌನ್ ಗ್ರೇಡ್ ಮಾಡಿದ ಮೇಲೆ ನಿಮ್ಮ ಒಂದು ಒಪಿನಿಯನ್ ಅಥವಾ ನಿಮ್ಮ ಒಂದು ಕಾರ್ಯ ಏನಿರುತ್ತೆ? ಮೊದಲನೇದಾಗಿ ನಾನು ಇನ್ನೂ ಕೂಡ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಇಲ್ಲ ಕರೆಕ್ಷನ್ಗೋಸ್ಕರ ಕಾಯ್ತಾ ಇದ್ದೇನೆ ಅದಾದ್ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಬಿ ಅಂತ ಟೈಪ್ ಮಾಡಿ, ಮತ್ತೆ ಸಿ ಅಂತಂದ್ರೆ ನಾನು ನನ್ನತ್ತಿರುವ ಎಲ್ಲಾ ಷೇರುಗಳನ್ನು ಮಾರ್ಕೊಂಡು ಮತ್ತೆ ಕರೆಕ್ಷನ್ ಆಗಿ ಪ್ರೈಸ್ ಎಲ್ಲ ಕೆಳಗೆ ಬಂದ ಮೇಲೆ ಪರ್ಚೇಸ್ ಮಾಡ್ತೇನೆ ಅಂತ. ಎ ಅಥವಾ ಬಿ ಅಥವಾ ಸಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.